Next one. ಸೊ ವಿಶ್ವದ ಉದ್ದನೆಯ ನದಿ ಕ್ರೂಸ್ ಅಂತ ಹೇಳ್ತೀವಿ. ಹಾಗಾದ್ರೆ ವಿಶ್ವದಲ್ಲೇ ಅತಿ ಉದ್ದವಾಗಿರ್ತಕ್ಕಂತಹ ನದಿ ಕ್ರೂಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಹೌದಾ, ನದಿ ಕ್ರೂಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಎಲ್ಲಿ ಅಂತಾರ, ಗಂಗಾ ವಿಲಾಸ್ ಕ್ರೂಸ್ಗೆ ಪ್ರಧಾನ ಅಂದ್ರ ಯಾವ ನದಿ ಮೇಲ್ಗಡೆ ಅಂದ್ರೆ ಅನ್ಬಿಟ್ಟು ನೋಡ್ರಿ, ಯಾವ ನದಿ ಸಂಬಂಧಪಟ್ಟಂಗೆ, ಗಂಗಾ ನದಿಗೆ ಸಂಬಂಧಪಟ್ಟಂಗೆ ವಿಲಾಸ್ ಕ್ರೂಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ಅಂತಾರೆ, ಚಾಲನೆ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನದಿ ಕ್ರೂಸ್ ಅಂತಂದಾಗ ನದಿ ಮೇಲ್ಗಡೆ ಆಗ್ತಕ್ಕಂಥದ್ದು ಏನಾಗುತ್ತೆ ಅಂತಾರೆ, ನದಿ ಕ್ರೂಸ್ ವ್ಯವಸ್ಥೆ ಅಂತಂದಾಗ ನದಿ ಕ್ರೂಸ್ ವ್ಯವಸ್ಥೆ ಏನ್ ಮಾಡ್ತಾರೆ ಅಂತಾರೆ, ಚಾಲನೆ ಮಾಡಿದ್ರು. ಹಾಗಾದ್ರೆ 2023 ಜನವರಿ 13 ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ಅಂತಾರೆ, ವಾರಣಾಸಿಯಲ್ಲಿ ಗಂಗಾ ವಿಲಾಸ್ ಕ್ರೂಸ್ ಯಾನಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡ್ತಾರೆ. ಅವರು ಡೈರೆಕ್ಟ್ ಆಗಿ ಓಪನಿಂಗ್ ಮಾಡಲಿಲ್ಲ, ಬಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನ್ ಮಾಡ್ತಾರೆ ಅಂತಾರೆ, ಓಪನಿಂಗ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ವಿಶ್ವದ ಅತಿ ಉದ್ದವಾದ ನದಿ ಮಾರ್ಗದ ಐಷಾರಾಮಿ ಕ್ರೂಸ್ ನೆನ್ಬಿಡೋರು, ನದಿ ಮಾರ್ಗ ನದಿಗಳಲ್ಲಿ ಹಾದು ಅಂದ್ರೆ ನದಿ ಮಾರ್ಗ ಅಂತ ಹೇಳ್ತೀವಿ. ಸೊ ನದಿ ಮೇಲ್ಗಡೆ ಇರ್ತಕ್ಕಂತಹ ದಾರಿಗಳು ನದಿ ಮಾರ್ಗಗಳು. ಸೊ ಹಾಗಾದ್ರೆ ಈ ನದಿ ಅಂದ್ರೆ ಟೋಟಲಿ ಯಾವುದು ಅಂತಂದ್ರೆ ಐಷಾರಾಮಿ ನದಿ ಮಾರ್ಗ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಐಷಾರಾಮಿ ನದಿ ಮಾರ್ಗಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಈ ಒಂದು ಗಂಗಾ ನದಿ ಸ್ಪೆಷಲಿ ವಾರಣಾಸಿಯಲ್ಲಿ ಇರ್ತಕ್ಕಂಥದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉದ್ಘಾಟನೆ ಮಾಡಿದ್ರು. ಹಾಗಾದ್ರೆ ಇದು ಎಲ್ಲಿಂದ ಎಲ್ಲಿ ತನ ಐತಿ ಅನ್ನೋದು ನಿಮಗೆ ಇಂಪಾರ್ಟೆಂಟ್, ಹೌದಾ. ಸೊ ಎಲ್ಲಿಂದ ಎಲ್ಲಿ ತನ ಐತಿ ಅನ್ನೋದು ಇಂಪಾರ್ಟೆಂಟ್ ಈ ಪಾಯಿಂಟ್ ಅಲ್ಲಿ. ಓಕೆ, ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಸ್ಸಾಂ ರಾಜ್ಯದ ದಿಬ್ರುಗಢವರೆಗೆ, ಹೌದಾ, ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಸ್ಸಾಂ ರಾಜ್ಯದ ದಿಬ್ರುಗಢವರೆಗೆ. ಸರ್, ನಿನ್ನೆ ಬಿಜಾಪುರಲ್ಲಿ ಮಳೆ ಜಾಸ್ತಿ ಇತ್ತು, ಕರೆಂಟ್ ಹೋಗ್ಬಿಡ್ತು. ಹೌದಾ, ನಿನ್ನೆ ಮಳೆ ಜಾಸ್ತಿ ಆಗಿ ಕರೆಂಟ್ ಹೋಗಿಬಿಡ್ತು. ಸೊ ಕರೆಂಟ್ ಇಲ್ದೇ ಇರೋಕ್ಕಾಗಿ ಮಳೆ ಜಾಸ್ತಿ ಇರೋದಕ್ಕಾಗಿ ಕ್ಲಾಸ್ 2 ನಿಮಿಷ ಸ್ಟಾರ್ಟ್ ಆಗಿ ಅಮಲ್ ಆಫ್ ಆಯ್ತು. ಸೊ ಹಾಗಾದ್ರೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಸ್ಸಾಂ ರಾಜ್ಯದ ದಿಬ್ರುಗಢವರೆಗೆ ನಾವು, ಹೌದಾ, ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಸ್ಸಾಂ ರಾಜ್ಯದ ದಿಬ್ರುಗಢ ಅಂದ್ರೆ ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಎಂಟ್ರಿ ಆಗುತ್ತೆ. ಅಂದ್ರೆ ಆ ರೀತಿ ಈ ಒಂದು ಅಸ್ಸಾಂ ರಾಜ್ಯದ ದಿಬ್ರುಗಢವರೆಗೂ ಏನಾಗುತ್ತೆ ಅಂತಾರೆ, ಈ ಮಾರ್ಗವನ್ನ ಆರಂಭಣೆ ಮಾಡ್ಲಾಗುತ್ತೆ. ನೆನ್ಬಿಟ್ಟು ನೋಡ್ರಿ, ವಿಶ್ವದ ಅತಿ ಎತ್ತರವಾಗಿರ್ತಕ್ಕಂತಹ ನದಿ ಕ್ರೂಸ್ ಅನ್ನ ಈ ಕೆಳಗಿನ ಯಾವ ಮಾರ್ಗದಲ್ಲಿ ನಿರ್ಮಿಸಲಾಯಿತು ಅಂತ ಕ್ವಶನ್ ಕೇಳ್ಬಹುದು. ಸೊ ಯಾವ ಮಾರ್ಗದಿಂದ ಅಂತಂದ್ರೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಸ್ಸಾಂನ ರಾಜ್ಯದ ದಿಬ್ರುಗಢವರೆಗೂ ಅಂತ ಹೇಳ್ತೀವಿ. ಹೌದಾ, ಅಸ್ಸಾಂನ ದಿಬ್ರುಗಢವರೆಗೂ ಏನಾಗುತ್ತೆ ಅಂತಂದ್ರೆ ಈ ಒಂದು ಮಾರ್ಗವನ್ನ, ಓಕೆ, ಸೊ ಈ ಮಾರ್ಗವನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡಿದ್ರು. ಈ ನದಿ ಮಾರ್ಗವು ಯಾವ್ಯಾವ ನದಿ ಮಾರ್ಗಗಳ ಮೂಲಕ ಹಾದು ಹೋಗುತ್ತೆ ಅಂತಾರ, ಗಂಗಾ ನದಿ ಒಳಗೊಳ್ಳುತ್ತೆ, ಭಾಗೀರಥಿ ನದಿ, ಬ್ರಹ್ಮಪುತ್ರ ಮತ್ತು ಭಾರತದಲ್ಲಿ ಪಶ್ಚಿಮ ಕರಾವಳಿ ಕಾಲುವೆಗಳ ಮೂಲಕ ಒಟ್ಟು 27 ನದಿ ಮಾರ್ಗಗಳ ಮೂಲಕ ಏನಾಗುತ್ತೆ ಅಂತಾರ ಪ್ರವೇಶಿಸುತ್ತೆ. ಪ್ರವೇಶದಲ್ಲಿದ್ದು ಬಾಂಗ್ಲಾದೇಶದಲ್ಲಿ ಕ್ರೂಸ್ ಕ್ರಮಿಸುವ ನದಿ ಮಾರ್ಗದ ಅಂದಾಜು ಉದ್ದವು 11,000 ಕಿಲೋಮೀಟರ್ ಅಂತ ಹೇಳ್ತು. ಹಾಗಾದ್ರೆ ಸೊ 3,000 ಸಮಥಿಂಗ್ ಏನಾಗುತ್ತೆ ಅಂತಂದ್ರೆ ಈ ಒಟ್ಟು ಉದ್ದ. ಆದ್ರೆ ಬಾಂಗ್ಲಾದೇಶಕ್ಕೆ ಹೋಗ್ಬಿಟ್ಟು ಎಷ್ಟು ನದಿ ಉದ್ದ ಇದೆ ಅಂತಂದ್ರೆ 1,100 ನದಿವರೆಗೂ ಏನಾಗುತ್ತೆ ಅಂತಂದ್ರೆ ಉದ್ದ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇಲ್ಲಿ 27 ನದಿಗಳು ಏನಾಗ್ತಾವು ಅಂತಂದ್ರ ಒಟ್ಟು ನೀರನ್ನು ಸ್ಪರ್ಶಿಸಿದ ಅಂದ್ರೆ ಟೋಟಲಿ ಎಷ್ಟು ನದಿಗಳು ಅಂತಂದ್ರೆ 27 ನದಿಗಳ ಮೂಲಕ ಏನಾಗುತ್ತೆ ಅಂತಂದ್ರೆ ಈ ಒಂದು ಹಾದೋಗುತ್ತೆ. ಸೊ ಹಾಗಾದ್ರೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಅಸ್ಸಾಂ ರಾಜ್ಯದ ದಿಬ್ರುಗಢ್ ನೆನ್ಬಿಟ್ಕೊಡ್ರಿ, ಅಸ್ಸಾಂ ರಾಜ್ಯದ ದಿಬ್ರುಗಢವರೆಗೂ. ನೆಕ್ಸ್ಟ್, ಜಗತ್ತಿನ ಮೊದಲ ಪರಮಾಣು ಸಮ್ಮಿಲನ ಪ್ರಯೋಗ ಯಶಸ್ವಿ ಅಂತ ಕೊಟ್ಟಿದ್ದಾರೆ. ಹೌದಾ, ಪರಮಾಣು ಸಮ್ಮಿಲನ ಅಂತ ಹೇಳ್ತೀವಿ, ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ. ಹೌದಾ, ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ರೆ ಸಮ್ಮಿಲನ ಅಂತ ಹೇಳ್ತೀವಿ. ಫಿಷನ್ ಅಂತಂದ್ರೆ ಏನಂತ ಹೇಳ್ತೀವಿ, ಸೊ ವಿಧಾನ ಅಂತಂದ್ರೆ ಯಾವ್ದಕ್ಕೆ ಹೇಳ್ತೀವಿ ಅಂತಾರ ಫಿಷನ್ ಅಂತ ಹೇಳ್ತೀವಿ. ಹೌದಾ, ಫ್ಯೂಷನ್ ಅಂತಂದ್ರೆ ಸಮ್ಮಿಲನ, ಫಿಷನ್ ಅಂತಂದ್ರೆ ಏನು ಅಂತಾರ ವಿಧಾನ ಅಂತ ಹೇಳ್ತೀವಿ. ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿ ಅಮೆರಿಕ ವಿಜ್ಞಾನಿಗಳು ಪರಮಾಣು ಸಮ್ಮಿಲನ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದಾ, ಸೊ ಹಾಗಾದ್ರೆ ಯಾವ ವಿಜ್ಞಾನಿಗಳು ಅಂತಂದ್ರೆ ಅಮೆರಿಕದ ವಿಜ್ಞಾನಿಗಳು ಇತ್ತೀಚೆಗೆ ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಜಗತ್ತಿನ ಮೊದಲ ಪರಮಾಣು ಸಮ್ಮಿಲನ ಪ್ರಯೋಗ ಅಂತ ಹೇಳ್ತಾರೆ. ಸಮ್ಮಿಲನ ಅಥವಾ ವಿಧಾನ ಅನ್ನೋದು ಎರಡು ಏನಾಗಿದೆ ಅಂತ ಡೆಡ್ ಅಪೋಸಿಟ್ ವರ್ಡ್ಸ್. ಹೌದಾ, ಅಂದ್ರೆ
ಸಮ್ಮಿಲನ ಮತ್ತು ವಿದಳನ ಅಂತಂದಾಗ ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತು. ಅಂದ್ರೆ ಸಮ್ಮಿಲನ ಅಂದ್ರೆ ಕುಡಿದು ಅಂತ ಅರ್ಥ, ವಿದಳನ ಅಂತಂದ್ರೆ ಏನಾಗ್ತಾವು ಅಂತಾರ ಒಡೆಯೋದು ಅಂತ ಅರ್ಥ. ಎರಡು ಭಾರವಾಗಿರ್ತಕ್ಕಂತ ಪರಮಾಣು ಬೀಜಗಳು ಸೇರ್ಕೊಂಡು ಅಗಾಧ ಪ್ರಮಾಣದ ಶಕ್ತಿಯನ್ನ ಹೊರಗಾಗ್ತಾ ಇದ್ದು ಅಂತಾರ ಸಮ್ಮಿಲನ ಅಂತ ಹೇಳ್ತೀವಿ. ಎರಡು ಭಾರವಾಗಿರ್ತಕ್ಕಂತ ಪರಮಾಣು ಬೀಜಗಳು ಸಪರೇಟ್ ಆಗಿ ಅಗಾಧ ಪ್ರಮಾಣದ ಶಕ್ತಿಯನ್ನ ಹೊರಸೂಸ್ತಾ ಇದ್ವು ಅಂತಂದ್ರ ಅದಕ್ಕೇನಂತ ಕರಿತೀವಿ ಅಂದ್ರ ವಿದಳನ ಫಿಷನ್ ಅಂತ ಹೇಳ್ತು. ಈ ಒಂದು ಪರಮಾಣು ಸಮ್ಮಿಲನ ಅಂತಂದಾಗ ಎರಡು ಪರಮಾಣು ಬೀಜಗಳನ್ನ ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅಗಾಧವಾಗಿರ್ತಕ್ಕಂತ ಶಕ್ತಿಯನ್ನ ಹೊರಗಾಗುತ್ತೆ. ಸೊ ಇಂಥ ಒಂದು ಪರಮಾಣು ಸಮ್ಮಿಲನ ಕ್ರಿಯೆಯನ್ನ ಇತ್ತೀಚೆಗೆ ಯಶಸ್ವಿಯಾಗಿ ಪ್ರಯೋಗ ಮಾಡಿರ್ತಕ್ಕಂತ ದೇಶ ಯಾವುದು ಅಂತಂದ್ರ ಅಮೆರಿಕ. ಹಾಗಾದ್ರೆ ಇಲ್ಲಿ ಇದು ಅಣುವಿಜ್ಞಾನ ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆ ಎನಿಸಿಕೊಂಡಿದೆ. ಟೋಟಲ್ ಅಣುವಿಜ್ಞಾನ ಕ್ಷೇತ್ರ ಏನಿದನೋ ಆ ಅಣುವಿಜ್ಞಾನ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ದೊಡ್ಡ ಸಾಧನೆ ಅಚೀವ್ಮೆಂಟ್ ಆಗಿ ಏನಾಗಿದೆ ಅಂತರ ಈ ಒಂದು ಪ್ರಯೋಗ ಹೊರಹೊಮ್ಮಿದೆ. ಹಾಗಾದ್ರೆ ಪರಮಾಣು ಸಮ್ಮಿಲನ ಕ್ರಿಯೆ ನಡೆಸಲು ದಶಕಗಳಿಂದಲೇ ಪ್ರಯತ್ನ ನಡೆಸುತ್ತಿದ್ದು ಲಾರೆನ್ಸ್ ಲಿವರ್ ಮೋರ್ ರಾಷ್ಟ್ರೀಯ ಪ್ರಯೋಗಾಲಯ 2022 ಡಿಸೆಂಬರ್ 13 ಏನಾಗುತ್ತೆ ಅಂದ್ರೆ ಯಶಸ್ವಿಯಾಗಿ ಇದರನ್ನ ಪರೀಕ್ಷೆ ಮಾಡಲಾಯಿತು. ಹಾಗಾದ್ರೆ ಅತ್ಯಂತ ಶಕ್ತಿಯುತ ಲೇಸರ್ ಕಿರಣಗಳನ್ನ ಬಳಸಿಕೊಂಡು ನ್ಯೂಕ್ಲಿಯರ್ ಫ್ಯೂಷನ್ ಪ್ರಯೋಗ ನಡೆಸಲಾಗಿದ್ದು ಇದರಿಂದ ಭಾರಿ ಪ್ರಮಾಣದ ಶಕ್ತಿಯನ್ನು ನಾನು ಅವಾಗ್ಲೇ ಹೇಳಿದೆ. ಫ್ಯೂಷನ್ ಅಥವಾ ಸಮ್ಮಿಲನ ಅಂತಂದಾಗ ಎರಡ್ ಹೆವಿ ಐಟಮ್ಗಳನ್ನ ತಗೊಳ್ತಾರೆ ಅಥವಾ ಭಾರವಾಗಿರ್ತಕ್ಕಂತ ಪರಮಾಣು ಬೀಜಗಳನ್ನ ತಗೊಂಡು ಸಮ್ಮಿಲನ ಮಾಡಿಕೊಂಡು ಅಂದ್ರೆ ಕೂಡಿಸ್ಕೊಂಡು ಅಗಾಧ ಪ್ರಮಾಣದ ಶಕ್ತಿಯನ್ನ ಹೊರಗಾಗ್ತಾರೆ. ಕೇಳ್ಬೋದು ಕ್ವಶನ್, ಇತ್ತೀಚೆಗೆ ಪರಮಾಣು ಸಮ್ಮಿಲನವನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂತ ದೇಶ ಯಾವುದು ಅಂದ್ರೆ ಬರ್ಬೋದು ಯಾವ್ದಾಗುತ್ತೆ ಅಂತಾರೆ, ಇಟ್ ಇಸ್ ಅಮೆರಿಕಾ ಅಂತ ಹೇಳ್ತು. ಅಮೆರಿಕಾ ಅಂತ ಹೇಳ್ತು, ಹೌದಾ? ಸೊ ಹಾಗಾದ್ರೆ ಯಾವ ದೇಶ ಜಗತ್ತಿನ ಮೊದಲ ಪರಮಾಣು ಸಮ್ಮಿಲನ ಪ್ರಯೋಗಕ್ಕೆ ಯಶಸ್ವಿಯನ್ನು ಮಾಡ್ತು ಅಂತಂದಾಗ ಅದು ಅಮೆರಿಕಾ ಅಂತ ಹೇಳ್ತು. ನೆಕ್ಸ್ಟ್ ಕ್ವಶನ್, ಸೊ ಹಾಗಾದ್ರೆ ನ್ಯೂಯಾರ್ಕ್ ಸಿಂಗಾಪುರ್ ವಿಶ್ವದ ದುಬಾರಿ ನಗರಗಳು ಅಂತ ಹೇಳ್ತು. ಅಂದ್ರೆ ಪ್ರಪಂಚದಲ್ಲಿ ಅತಿ ಕಾಸ್ಟ್ಲಿಯೆಸ್ಟ್ ಅಂತ ಕರಿತೀವಿ ಅಥವಾ ದುಬಾರಿ ನಗರಗಳು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಹೊರಹೊಮ್ಮಿರ್ತಕ್ಕಂತಹ ಎರಡು ದೇಶಗಳು ಯಾವುದು ಅಂತಾರ, ಒಂದು ನ್ಯೂಯಾರ್ಕ್, ಇನ್ನೊಂದು ಯಾವುದು ಅಂತಾರ ಈ ಒಂದು ಸಿಂಗಾಪುರ್. ಎರಡು ರಾಷ್ಟ್ರಗಳು ಏನಾಗಿದಾವು ಅಂದ್ರೆ ಅತಿ ದುಬಾರಿ ನಗರಗಳು ಅಂತ ಕರಿತೀವಿ ಅಥವಾ ಕಾಸ್ಟ್ಲಿಯೆಸ್ಟ್ ಸಿಟೀಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲೇನಾಗುತ್ತೆ ಅಂತಾರ, ಯಾರು ಇದನ್ನ ರಿಲೀಸ್ ಮಾಡಿದ್ದು ಅಂತಂದ್ರೆ ಎಕನಾಮಿಸ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನ ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತಾರ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತು. ಸೊ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಅಂತಾರ ವರ್ಲ್ಡ್ ವೈಡ್ ಅಂದ್ರೆ ಇಡೀ ಪ್ರಪಂಚದಾದಂತ ಇದನ್ನ ರಿಲೀಸ್ ಮಾಡುತ್ತೆ. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ನ ವರ್ಲ್ಡ್ ವೈಡ್ ಕ್ಯಾಸ್ಟ್ ಆಫ್ ದಿ ಲಿವಿಂಗ್, ಕ್ಯಾಸ್ಟ್ ಆಫ್ ದಿ ಲಿವಿಂಗ್ ಅಂತ ಹೇಳ್ತೀವಿ ಅಂದ್ರೆ ಜೀವನದ ಅಂದ್ರೆ ಜೀವನದ ಒಂದು ಏನ್ ಕ್ಯಾಸ್ಟ್ ಇದೆ ಅಥವಾ ಜೀವನದ ಬೆಲೆಗಳ ಮೇಲ್ಗಡೆ ಏನಾಗುತ್ತೆ ಅಂತಂದ್ರ ಈ ಒಂದು ವರದಿಯನ್ನ ಪ್ರಕಟ ಮಾಡ್ತಾರೆ. ಹಾಗಾದ್ರೆ ಪ್ರಕಟ ಮಾಡಿದ್ ಯಾರು ಅಂತಾರ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತು. ಸೊ ಇವ್ರ ಪ್ರಕಟಣೆಯ ಪ್ರಕಾರ ನ್ಯೂಯಾರ್ಕ್ ಏನಾಗಿದೆ ಅಂತಾರ ಪ್ರಪಂಚದ ಅತ್ಯಂತ ದುಬಾರಿ ನಗರ ಅಂತ ಹೇಳ್ಬಿಟ್ಟು ತರಿಸ್ಕೊಳತ್ತೆ. ಅಂಡ್ ಇನ್ನೊಂದು ಯಾವ್ದು ಅಂತಾರ ಸಿಂಗಾಪುರ್, ಎರಡು ಹೌದಾ, ಎರಡು ಎಟ್ ಅಟ್ ಅಮ್ ಜಂಟಿಯಾಗಿ, ಅದು ಫಸ್ಟ್ ಇದು ಸೆಕೆಂಡ್ ಅಂತ ಹೇಳುವಂಗಿಲ್ಲ. ನ್ಯೂಯಾರ್ಕ್ ಮತ್ತು ಸಿಂಗಾಪುರ್ ಎರಡು ಏನಾಗುತ್ತೆ ಅಂತಂದ್ರೆ ಜಂಟಿಯಾಗಿ ಈ ಒಂದು ಜಂಟಿಯಾಗಿ ಏನ್ ಮಾಡುತ್ತೆ ಅಂತಾರ ವಾಸಿಸಲು ಅತ್ಯಂತ ದುಬಾರಿ ನಗರಗಳಾಗಿರ್ತಕ್ಕ ದುಬಾರಿ ನಗರಗಳು ಅಂತ ಹೇಳ್ಬಿಟ್ಟು ಏನಾಗಿದಾವೆ ಅಂತ ಹೊರಹೊಮ್ಮಿದೆ. ಸಮೀಕ್ಷೆಯ ಪ್ರಕಾರ ವಿಶ್ವದ ಪ್ರಮುಖ 372 ನಗರಗಳ ಜೀವನ ವೆಚ್ಚವು, ಹೌದಾ, ಟೋಟಲ್ ಹಾಗಾದ್ರೆ ಎಷ್ಟು ನಗರಗಳನ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅಂತ 372 ನಗರಗಳನ್ನ ಜೀವನ ವೆಚ್ಚವು ಕಳೆದ ವರ್ಷಕ್ಕೆ ಹೋಲಿಸಿದರೆ 8.1% ನಷ್ಟು ಏನಾಗಿದೆ ಅಂತಾರ ಹೆಚ್ಚಾಗಿದೆ. ಅಂದ್ರೆ ಮತ್ತೆ ಎಕ್ಸ್ಪೆಂಡಿಚರ್ ಏನಾಗ್ತದೆ ಅಂತಾರ ಕಾಲ ಕಳೆದಂತೆ ಎಕ್ಸ್ಪೆಂಡಿಚರ್ ಏನಾಗ್ತಿದೆ ಅಂತಾರ ಹೆಚ್ಚಾಗ್ತದೆ. ದುಬಾರಿ ನಗರಗಳಂತ ಹೇಳ್ತೀವಿ, ಹೌದಾ, ಕಾಸ್ಟ್ಲಿ ಆಗಿರ್ತಕ್ಕಂಥ ನಗರಗಳು. ಹಾಗಾದ್ರೆ ನ್ಯೂಯಾರ್ಕ್ ಮೊದಲ ಬಾರಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನ ಪಡ್ಕೊಂಡಿದೆ. ಅಂದ್ರೆ ಸಿಂಗಾಪುರ್ ಮತ್ತು ನ್ಯೂಯಾರ್ಕ್ ಎರಡೂ ಇದೆ, ಬಟ್ ನ್ಯೂಯಾರ್ಕ್ ಏನಾಗಿದೆ ಅಂದ್ರೆ ಈ ಸರ್ತಿ ಆ ಪ್ಲೇಸ್ ಅಂತ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದೆ ಅಂತ ಅರ್ಥ. ಸಿಂಗಾಪುರ್ ಲಾಸ್ಟ್ ಇಯರ್ ಕೂಡ ಸಿಂಗಾಪುರ್ ಮೊದಲೇ ಸ್ಥಾನದಲ್ಲಿತ್ತು, ಬಟ್ ಈ ಸರ್ತಿ ಕೂಡ ಏನಾಗಿದೆ ಅಂದ್ರೆ ಸಿಂಗಾಪುರ್ ಮತ್ತು ನ್ಯೂಯಾರ್ಕ್ ಎರಡು ಮೊದಲ ಸ್ಥಾನದಲ್ಲಿದೆ. ನೋಡ್ರಿ, ಇವಾಗ ಹೋಗ್ತಿರಲ್ಲ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ನ್ಯೂಯಾರ್ಕ್ ಕರ್ಕೊಂಡು ಹೊಂಟೇನೆ ನಿಮಗೀಗ. ಸೊ ಇದು ನ್ಯೂಯಾರ್ಕ್ ಹಿಂಗಿರುತ್ತೆ, ಅಲ್ಲಿ ಹೋಗಿ ಬಂದಂಗೆ ಫೀಲ್ ಮಾಡ್ರಿ ನೀವು. ಇದು ನ್ಯೂಯಾರ್ಕ್ ಕನಸಿದಲ್ಲ, ನೀವೇ ಹೊಂಟಿರ ಅನ್ಕೋರಿ ಕಾರ್ ಒಳಗಡೆ. ನ್ಯೂಯಾರ್ಕ್ ಇದು ಎಸ್ ಸಿಂಗಾಪುರ್ ಕರ್ಕೊಂಡು ಹೋಗ್ಲಾ? ಸರಿ, ನಿಮ್ಗೋಸ್ಕರ ಅದನ್ನ ತಂದಿದ್ದೀನಿ ನಾನು ಇಲ್ಲೇನೆ. ನೋಡಿ, ಇದು ಸಿಂಗಾಪುರ್. ಸೊ ಇದು ಸಿಂಗಾಪುರ್, ನೀವು ಕೇಳ್ತೀರಾ ಅಂದ್ರೆ ತಗೊಂಡ್ ಬಂದಿದ್ದು. ನೋಡಿ, ದುಬಾರಿ ನಗರಲ್ಲಿ ಹೋಗ್ ಬಂದಿನಂದ್ರೆ ಕ್ರೆಡಿಟ್ ಅನ್ಕೊಡ್ಬೇಕು ನೀವು. ನೋಡಿ, ನಿಮ್ಗೆಲ್ಲ ತೋರ್ಸಾತೀನಿ, ನಾನ್ ಬಂದಿದ್ದಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದಿಲ್ಲ, ನಾನ್ ಫಸ್ಟ್ ಇರೋದು. ಓಕೆ, ಸೊ ಎರಡು ಏನಾಗಿದೆ ಅಂದ್ರೆ ದುಬಾರಿ ನಗರಗಳಂತ ಹೇಳ್ತೀವಿ.
ಹಾಗಾದ್ರೆ ಅವಾಗ್ಲೇ ಹೇಳಿದೆ ಈ ಒಂದು ದುಬಾರಿ ನಗರಗಳು ಅಂತ ಹೇಳ್ಬಿಟ್ಟು ಇದನ್ನ ರಿಲೀಸ್ ಮಾಡಿರ್ತಕ್ಕಂತ ಸಂಸ್ಥೆ ಯಾವುದು ಅಂತಂದ್ರೆ ಈ ಒಂದು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತು. ಹೌದಾ, ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಸ್ಥಾಪನೆ ಆಗಿದೆ ಯಾವಾಗ, ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ ಯಾವಾಗ ಅಂತಂದ್ರೆ 1946ರಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗುತ್ತೆ. ಹೌದಾ, 1946ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಕೇಂದ್ರ ಕಚೇರಿ ಎಲ್ಲೈತಿ, ಈ ಒಂದು ಎಕನಾಮಿಸ್ಟ್ ಯೂನಿಟ್ ದು ಕೇಂದ್ರ ಕಚೇರಿ ಎಲ್ಲೈತಿ ಅಂತಂದ್ರೆ ಈ ಎಲ್ಲೈತಿ ಅಂತ ಕೇಂದ್ರ ಕಚೇರಿ ಲಂಡನ್ ಅಲ್ಲಿ ಇದೆ. ಸರ್ ಆರ್ ತಿಂಗಳು ಒಟ್ಟು ಕೂಡ ಮಾಡ್ಕೊಡ್ತೀನಿ, ನೀವೇನ್ ಚಿಂತೆ ಮಾಡ್ಬೇಡ ಆಯ್ತಾ. ಸೊ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಹೇಳ್ತೀವಿ, ಸ್ಥಾಪನೆ ಆಗಿದೆ 1946 ಅಂಡ್ ಇಲ್ಲಿ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತಾರ ಲಂಡನ್ ಅಲ್ಲಿ. ಹೌದಲ್ಲ, ಸೇಮ್ ಟೈಮಿಂಗ್, ರೆಗ್ಯುಲರ್ ಆಗಿ ಸೇಮ್ ಟೈಮಿಂಗ್ ನೋಡ್ರಿ, ನಿಮಗೆ 6 ಮಂತ್ಸ್ ಕಂಪ್ಲೀಟ್ ಸಿಗುತ್ತೆ. ಓಕೆ, ಸೊ ಹಾಗಾದ್ರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ 1946ರಲ್ಲಿ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತಾರ ಲಂಡನ್ ನಲ್ಲಿ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ ಒನ್, ಇದು ಒಂದ್ ಡೇಂಜರ್ ಆಯ್ತಪ್ಪ ಈ ಸರ್ತಿ, ಯಾಕಂತಂದ್ರೆ ಇತ್ತೀಚೆಗೆ ಏನಾಯ್ತು ಅಂದ್ರೆ ಎಂತೆಂತೆಂದ್ರೆ ಪ್ರಾಣಿಗಳು ನೋಡ್ತಾ ಇದ್ದಾರೆ, ಬಟ್ ಅಮೀಬಾ ಅಂತಕ್ಕಂತ ರೋಗ, ಅಮೀಬಾ ಅಂತಕ್ಕಂತ ಒಂದ್ ಜೀವಿ, ಏಕಕೋಶೀಯ ಜೀವಿ, ನಿಮ್ಗೆ ಗೊತ್ತು ಅಮೀಬಾ. ಸೊ ಅಮೀಬಾ ಅದಕ್ಕೆ ಶೇಪ್ಲೆಸ್ ಇರುತ್ತೆ, ಶೇಪ್ ಕೂಡ ಇರಂಗಿಲ್ಲ, ಹೆಂಗ್ ಬೇಕಾದಂಗ್ ಶೇಪ್ ಇರುತ್ತೆ ಅದ್ರದ್ದು. ಹೌದಾ, ಅಂದ್ರೆ ಅದಕ್ಕೆ ಇಂತಿಷ್ಟ ಆಗಿರ್ತಕ್ಕಂತ ಸೈಜ್ ಕೂಡ ಇರಂಗಿಲ್ಲ, ಇಂತಿಷ್ಟ ಇರ್ಬೇಕು ಅಂದ್ರೆ ಶೇಪ್ ಕೂಡ ಇರಂಗಿಲ್ಲ. ನೀವು ಕೇಳಿದ್ರೆ ಅಮೀಬಾ ಏಕಕೋಶೀಯ ಜೀವಿ ಎಕ್ಸಾಂಪಲ್ ಅಂಡ್ ಪ್ರೋಟೋಸೋವಾಕ್ ಎಕ್ಸಾಂಪಲ್ ಆಗುತ್ತೆ ಅಂತ. ಸೊ ಹಾಗಾದ್ರೆ ಇಲ್ಲೇನಾಗ್ತತಿ ಅಂತಂದ್ರ ಇಲ್ಲಿ ಅಮೀಬಾ ಅಂತಕ್ಕಂಥದ್ದು ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರ ಪ್ರೋಟೋಸೋವಾಕ್ ಎಕ್ಸಾಂಪಲ್ ಅಥವಾ ಏಕಕೋಶೀಯ ಜೀವಿ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಏಕಕೋಶೀಯ ಜೀವಿ ಎಕ್ಸಾಂಪಲ್ ಆಗಿರ್ತಕ್ಕಂತ ಅಮೀಬಾ, ಮೆದುಳನ್ನು ತಿಂತಕ್ಕಂತ ಅಮೀಬಾ ಕೂಡ ಡೆವಲಪ್ಮೆಂಟ್ ಆಗಿದೆ, ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ದಾರೆ. ಒಂದು ಅಮೀಬಾ ಹುಟ್ಕೋತು ಎಂಥ ಅಮೀಬಾ ಅಂತ ಮೆದುಳು ತಿನ್ನುವ ಅಮೀಬಾ ಅಂತ ಹೇಳ್ತೀವಿ. ಹೌದಾ, ಮೆದುಳು ತಿನ್ನುವ ಅಮೀಬಾ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರ ಹುಟ್ಕೊಳ್ಳುತ್ತೆ. ಸೇಮ್ ನಿಮ್ಮಂಗ ಇರುತ್ತೆ, ನೀವ್ ಹಂಗ ನಮ್ ತಲೆ ತಿಂತಿರಲ್ಲ, ಇಲ್ಲಿ ತಾಯಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಹಂಗೆ ಅದೇ ರೀತಿನೇ ಅಮೀಬಾ. ಸೊ ಅದೇನಾಗುತ್ತೆ ಅಂತಾರ ಮೆದುಳು ತಿನ್ನುವ ಅಮೀಬಾ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ದಕ್ಷಿಣ ಕೊರಿಯಾದಲ್ಲಿ ಆ ಮೆದುಳು ತಿನ್ನುವ ಅಮೀಬಾ ಬಂದ್ಬಿಟ್ಟು ದಕ್ಷಿಣ ಕೊರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಡೆತ್ ಆಗುತ್ತೆ. ಹೌದಾ, ಫಸ್ಟ್ ಡೆತ್ ಆಗುತ್ತೆ. ಸೊ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತಾಗ ಯಾಕೆ ಹೇಳತ್ತೀನಿ ಅಂದ್ರೆ ಆ ಸೈಂಟಿಫಿಕ್ ನೇಮ್ ಇಂಪಾರ್ಟೆಂಟ್ ಆ ಅಮೀಬಾದು ಏನು ಅಂತಂದ್ರ, ಈ ಒಂದು ಅದ್ರ ಸೈಂಟಿಫಿಕ್ ನೇಮ್ ಏನು ಅಂತಂದ್ರ ನಗ್ಲೇರಿಯಾ ಫೋಲೋರಿ ಅಂತ ಹೇಳ್ತು. ಈ ಒಂದು ನೇಮ್ ಅನ್ನ ನೆನ್ಬಿಟ್ಕೊಡ್. ನೆಗ್ಲೇರಿಯಾ ಫೋಲೋರಿ ಅಂತಕ್ಕಂತ ಹೆಸರು ನೆನ್ಪಿಡ್ಕೊಳ್ಳಿ ಆಯ್ತಾ. ನೆಗ್ಲೇರಿಯಾ ಫೋಲೋರಿ ಅಂತ ಹೇಳ್ತೀವಿ, ಫೋಲೋರಿ ಅಂತಕ್ಕಂಥದ್ದು ಇತ್ತೀಚೆಗೆ ಒಂದು ಮೆದುಳು ತಿನ್ನುವ ಅಮೀಬಾದ ಅದ್ರ ಸೈಂಟಿಫಿಕ್ ನೇಮ್ ಏನು ಅಂತಾರ ನೆಗ್ಲೇರಿಯಾ ಫೋಲೋರಿ ಅಂತಕ್ಕಂತಹ ನೇಮ್. ಸೋಂಕಿನಿಂದ ದಕ್ಷಿಣ ಕೊರಿಯಾದಲ್ಲಿ ಮೊದಲ ಸಾವು. ಹಾಗಾದ್ರೆ ನಾವು ನೋಡ್ತಿದ್ವಿ ಅಮೀಬಾ ಅಂತಕ್ಕಂಥ ನೀರೆಲ್ಲ ಹೋಗ್ತಾ ಇತ್ತು. ಹೌದಾ, ಈ ಒಂದು ಯಾವ್ದಾದ್ರು ಒಂದು ಡಯೇರಿಯಾ ಅಥವಾ ಡೆಮೆನ್ಷಿಯಾ ಅಂತಕ್ಕಂಥ ರೋಗಗಳು ಪ್ರೋಟೋಸೋವನ್ನೇ ಹುಟ್ಕೊಳ್ತಿದ್ವು, ಅಂದ್ರೆ ಕಾಲರ ಅಥವಾ ಬೇದಿ ಆಮಶಂಕೆ ಅಂತಕ್ಕಂಥ ರೋಗಗಳು ಹುಟ್ಕೊಳ್ತಿದ್ವು. ಬಟ್ ಇತ್ತೀಚೆಗೆ ಒಂದ್ ಅಮೀಬಾ ಅಂತ ಅಮೀಬಾ ಏನ್ ಮಾಡ್ತಿದ್ರೆ ಮೆದುಳನ್ನು ಕೂಡ ತಿಂತಕ್ಕಂತ ಅಮೀಬಾ ಹೊಡ್ಕೊಳ್ತಾ ಇದೆ. ಆ ಅಮೀಬಾದಿಂದ ಇತ್ತೀಚೆಗೆ ಏನಾಗಿದೆ ಅಂತಂದ್ರ ಈ ಒಂದು ಆ ದಕ್ಷಿಣ ಕೊರಿಯಾದಲ್ಲಿ ಫಸ್ಟ್ ಡೆತ್ ಕೂಡ ಆಗುತ್ತೆ. ಆ ಅಮೀಬಾ ಬಂದಿರತಕ್ಕಂತ ಅಮೀಬಾದಿಂದ ಫಸ್ಟ್ ಒಂದು ಡೆತ್ ಕೂಡ ಆಗುತ್ತೆ. ಸೊ ಹಾಗಾದ್ರೆ ಇದು ಅತ್ಯಂತ ಅಪಾಯಕಾರಿ ಸೋಂಕಾಗಿದ್ದು ವ್ಯಕ್ತಿಯ ಮೆದುಳು ಇದರಿಂದ ಅಂದ್ರೆ ವ್ಯಕ್ತಿಯ ಮೆದುಳಿನ ಮೇಲ್ಗಡೆ ಎಫೆಕ್ಟ್ ಕೇಳ್ಬಹುದು. ಅಂದ್ರೆ ಏನಂತ ಕೇಳ್ಬಹುದು ಅಂದ್ರೆ ನೆಗ್ಲೇರಿಯಾ ಫೋಲೋರಿ ಇದು ಮನುಷ್ಯನ ಯಾವ ಭಾಗವನ್ನು ಎಫೆಕ್ಟ್ ಮಾಡುತ್ತೆ ಅಂತಂದ್ರು ಕೇಳ್ಬಹುದು, ಇಲ್ಲ ಅಂತಂದ್ರೆ ಮೆದುಳು ತಿನ್ನುವ ಅಮೀಬಾದ ವೈಜ್ಞಾನಿಕ ಹೆಸರು ಏನು ಅಂತಂದ್ರು ಕೇಳ್ಬಹುದು. ಹಾಗಾಗಿ ಯಾವುದು ಅಂದ್ರೆ ನೆಗ್ಲೇರಿಯಾ ಫೋಲೋರಿ ಅಂತ ಹೇಳ್ತೀವಿ. ಅಂಡ್ ಇದು ಅತ್ಯಂತ ಅಪಾಯಕಾರಿ ಸೋಂಕಾಗಿದ್ದು ವ್ಯಕ್ತಿಯ ಮೆದುಳಿನ ಮೇಲ್ಗಡೆ ಏನಾಗುತ್ತೆ ಅಂತಾರ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದು ಜೀವಕೋಶಗಳು ನಾಶ ಮಾಡುವ ರೋಗವಾಗಿದೆ. ಹಾಗಾದ್ರೆ ಈ ರೋಗವು ಮೊಟ್ಟ ಮೊದಲ 1937ರಲ್ಲಿ ಅಮೆರಿಕದಲ್ಲಿ ಪತ್ತೆ ಆಯ್ತು. ಹಾಗಾದ್ರೆ ಫಸ್ಟ್ ಟೈಮ್ ಇಂತಹ ರೋಗ ಒಂದು ಎಲ್ಲಿ ಪತ್ತೆ ಆಗಿತ್ತು ಅಂತಂದ್ರೆ 1937ರಲ್ಲಿ ಅಮೆರಿಕದೊಳಗಡೆ ಆಲ್ರೆಡಿ ಒಂದ್ಸರ್ತಿ ಏನಾಗುತ್ತೆ ಅಂತಾರ ಈ ಹಿಂದೆ ಪತ್ತೆ ಆಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಇತ್ತೀಚೆಗೆ ಕಂಡು ಬಂತು ಎಲ್ಲಿ ಅಂತಾರ ದಕ್ಷಿಣ ಕೊರಿಯಾದಲ್ಲಿ ಕಂಡು ಬಂತು. ಅದೇ ರೀತಿ ಅಮೆರಿಕ, ಭಾರತ ಮತ್ತು ಥೈಲ್ಯಾಂಡ್ ಸೇರಿದಂತೆ ಇತರೆ ದೇಶಗಳಲ್ಲಿ ಈ ಸೋಂಕು ಪತ್ತೆ ಆಗಿದೆ. ನೋಡ್ರಿ ಇಲ್ಲಿ ಅನ್ಬಿಟ್ಕೊಡ್, ಭಾರತ ಕೂಡ ಈ ರೋಗ ಆಲ್ರೆಡಿ ಬಂದ್ಬಿಟ್ಟತಿ ಅಂತ, ಈ ಸೋಂಕು ಆಲ್ರೆಡಿ ಭಾರತ ಕೂಡ ಬಂದ್ಬಿಟ್ಟತಿ. ಸೊ ಹಾಗಾಗಿ ಅಮೆರಿಕ, ಭಾರತ ಮತ್ತು ಥೈಲ್ಯಾಂಡ್ ಸೇರಿದಂತೆ ಇತರೆ ದೇಶಗಳಲ್ಲಿ ಈ ಸೋಂಕು ಏನಾಗಿದೆ ಅಂತಂದ್ರೆ ಟೋಟಲ್ ಆಗಿ ಪತ್ತೆ ಆಗಿದೆ ಅಂತ ಹೇಳ್ತಾರೆ. ಹೌದಾ, ಸೊ ಹಾಗಾದ್ರೆ ಆ ಯಾವ್ದು ರೋಗ ಅಂತಂದ್ರೆ ಮೆದುಳು ತಿನ್ನುತ್ತೆ ಅಮೀಬಾ. ಹೌದಾ, ಅದ್ರ ಹೆಸರೇನು ಅಂದ್ರೆ ನೆಗ್ಲೇರಿಯಾ ಫೋಲೋರಿ ಅಂತಕ್ಕಂಥದ್ದು. ಅಂಡ್ ಇತ್ತೀಚೆಗೆ ಎಲ್ಲಿ ಪತ್ತೆ ಆಯ್ತು ಅಂತಂದ್ರೆ ದಕ್ಷಿಣ ಕೊರಿಯಾದೊಳಗಡೆ ಪತ್ತೆ ಆಯ್ತು. ಯಾವ ಅಂಗವನ್ನ ಅಫೆಕ್ಟ್ ಮಾಡುತ್ತೆ ಅಂತಾರ ಮನುಷ್ಯನ ಮೆದುಳನ್ನ ಅಫೆಕ್ಟ್ ಮಾಡುತ್ತೆ. ಓಕೆ, ಸೊ ಟೈಮ್ ಆಯ್ತು, ಸೊ ನಾಳೆ ಕಂಟಿನ್ಯೂ ಮಾಡೋಣ.
ಅಡ್ಮಿಷನ್ಸ್ ಆಲ್ರೆಡಿ 90ನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಇವತ್ತಿಂದ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ. ನೆಕ್ಸ್ಟ್ 15ನೇ ತಾರೀಕಿಂದ ಏನಾಗ್ತಾವ ಅಂತ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತವೆ. ಸೊ ಪ್ಲೀಸ್ ಬಂದು ಅಟೆಂಡ್ ಆಗ್ರಿ. ಆಮೇಲೆ ನೆಕ್ಸ್ಟ್ ಪಿಸಿ ಬ್ಯಾಚ್ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ, ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿವಿಲ್ ಪಿಸಿ ಕೂಡ ಕರೀತಾನೆ. ಆಗಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿವಿಲ್ ಪಿಸಿ ಕೂಡ ಕರೀತಾನೆ. ಅಂಡ್ ಆಲ್ರೆಡಿ ಡಿಆರ್ ಪೊಲೀಸ್ ಎಲ್ಲ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಕೂಡ ಇದಾವೆ. ಅಂಡ್ ಇವತ್ತು ಕ್ಲಾಸ್ ಕರೆಂಟ್ ಅಫೇರ್ಸ್ ಅಂಡ್ ರೆಗ್ಯುಲರ್ ಸೇಮ್ ಟೈಮಿಂಗ್ ಇರುತ್ತೆ. ನಾಳೆ ಕೂಡ ಸೇಮ್ ಟೈಮಿಂಗ್ 5:30 to 6:30 ಮಿಸ್ ಮಾಡಕ್ ಹೋಗ್ಬೇಡ್ರಿ. ಪಿಸಿ ಯಾರು ಅಟೆಂಡ್ ಆಗ್ತಿದಾರೆ ಅಥವಾ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದು ಇದು ಎಲ್ಲರಿಗೂ ಹೆಲ್ಪ್ ಆಗ್ತಕ್ಕಂಥದ್ದು. ಅಂಡ್ 6 ಮಂತ್ಸ್ ಟೋಟಲ್ ಕರೆಂಟ್ ಅಫೇರ್ಸ್ ಎಲ್ಲ ನಿಮಗೆ ಕೊಡ್ತಾ ಇದೀವಿ. ಸೊ ಫೀಸ್ ಫೀಸ್ 10,000 ಇದೆ. ಓಕೆ, ಸೊ ಹಾಗಾದ್ರೆ ಟೋಟಲ್ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಟೋಟಲ್ 6 ಮಂತ್ಸ್ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದೆ. ಒಂದು 10 ಡೇಸ್ ಒಳಗೆ ಮ್ಯಾಕ್ಸಿಮಮ್ ಕವರ್ ಮಾಡೋಣ, ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಸೊ ಇನ್ನು ನಾಳೆ ಸೇಮ್ ಟೈಮಿಂಗ್ ಇರುತ್ತೆ. ಅಂಡ್ ನಾಳೆ ಕೂಡ ನೋಡಿ, ನಿಮಗೆ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 10 ಡೇಸ್ ಅಂದ್ರೆ ನಿಮ್ದೆಲ್ಲ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆದ್ರೆ ನಿಮಗೆ ಇದ್ರ PDF ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು, ಕಂಟಿನ್ಯೂ ಟು ನೆಕ್ಸ್ಟ್ ಕ್ಲಾಸ್.